ಜೈ 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 ಝೇಂಕಾರ ಮೊಳಗಲಿ, ಜನತಾದಳ ಪಕ್ಷಕ್ಕೆ ಜಯವು ದೊರಕಲಿ. ಪ್ರಾದೇಶಿಕ ಪಕ್ಷವಿದು, ಕರುನಾಡ ರಕ್ಷವಿದು, ಜಾತ್ಯತೀತ ವೃಕ್ಷವಿದು, ನಮ್ಮ ಜೆಡಿಎಸ್ ಪಕ್ಷವಿದು. ಬನ್ನಿ ಮತ ಬಾಂಧವರೇ, ಪ್ರಾದೇಶಿಕ ಪಕ್ಷ ಬೆಳೆಸುವ ಬನ್ನಿ ಎಲ್ಲ ಕರುನಾಡಿಗರೇ, ಕರ್ನಾಟಕ ಜೈ 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 ಝೇಂಕಾರ ಮೊಳಗಲಿ, ಜನತಾದಳ ಪಕ್ಷಕ್ಕೆ ಜಯವು ದೊರಕಲಿ. ಹೆಸರಲ್ಲಿ ಜನರ ಪ್ರೀತಿ ನೆಲೆಸಿರಲು, ಜನತ ದಳದ ಹೆಸರಲ್ಲಿ ಜನರ ಪ್ರೀತಿ ನೆಲೆಸಿರಲು. ವಿವಿಧ ಬಗೆ ಕುಲಗಳ ಸಾಮೂಹಿಕ ತಾಣವಿದು, ತೆನೆ ಹೊತ್ತ ಮಹಿಳೆಯ ಗುರುತು ಪಕ್ಷ ಚಿಹ್ನೆಯಾಗಿರಲು, ತೆನೆ ಹೊತ್ತ ಮಹಿಳೆಯ ಗುರುತು ಪಕ್ಷ ಚಿಹ್ನೆಯಾಗಿರಲು. ರೈತ ನಾಡಿ ಜೀವಿಗಳ ಅಭಿವೃದ್ಧಿಯ ಲಕ್ಷ್ಯವಿದು, ಬಾಂಧವ್ಯದ ಸಹಕಾರದ ಕಲೆಯಿದು, ಜೆಡಿಎಸ್ನ ಬೆಲೆಯಿದು, ಜೆಡಿಎಸ್ನ ಬೆಲೆಯಿದು, ಜೈ 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 ಜೈಕಾರ ಮೊಳಗಲಿ, ಜನತಾದಳ ಪಕ್ಷಕ್ಕೆ ಜಯವು ದೊರಕಲಿ. ಹರದನ ಹಳ್ಳಿಯ ಲುಟ್ಟಿ ದಿಲ್ಲಿಯ ಗದ್ದುಗೆ ಮೆಟ್ಟಿ, ಹರದನ ಹಳ್ಳಿಯ ಲುಟ್ಟಿ ದಿಲ್ಲಿಯ ಗದ್ದುಗೆ ಮೆಟ್ಟಿ. ಭಾರತದ ಭೂಪಟದಿ ಮೆರೆದ ನೋರ್ವ ಕನ್ನಡಿಗ, ಮಹಿಳೆಗೆ ಮೀಸಲು ಮಸೂದೆಯ ಮಂಡಿಸಿ, ಮಹಿಳೆಗೆ ಮೀಸಲು ಮಸೂದೆಯ ಮಂಡಿಸಿ. ಮೊದಲಿಗರೆಂಬ ಹೆಗ್ಗಳಿಕೆ ಪಡೆದರು, ಮಣ್ಣಿನ ಮಗನಾಗಿ ಎಲ್ಲ ಆತ್ಮೀಯ ಬಂಧುಗಳೇ, ಈ ದಿನ ನಗರಸಭೆಯ 2ನೇ ವಾರ್ಡ್ಗೆ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಈ ಒಂದು 2ನೇ ವಾರ್ಡ್ ಚುನಾವಣೆಯಲ್ಲಿ ಜಾತ್ಯತೀತ ಜನತಾದಳದ ಅಭ್ಯರ್ಥಿಯನ್ನಾಗಿ ಶ್ರೀ MR ಮುರಳಿಯವರನ್ನು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನಾಗಿ ಇವತ್ತು ನಾಮಪತ್ರ ಸಲ್ಲಿಸಿದ್ದೀವಿ. ಮಾನ್ಯ ಮುರಳಿಯವರ ಗೆಲುವಿಗೆ ನಮ್ಮ ಪಕ್ಷದ ಎಲ್ಲರೂ ಕೂಡ ನಾವು ಶ್ರಮಿಸ್ತೀವಿ ಅಂತ ಈ ಮೂಲಕ ನಮಗೆ ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗೆಯೇ ಏನು ತಾಲೂಕಿನ ಆಡಳಿತಕ್ಕೆ ಒಂದು ಜವಾಬ್ದಾರಿ ಇಲ್ಲದೆ ಅನೇಕ ಮತದಾರರನ್ನು, ಬೋಗಸ್ ಮತದಾರರನ್ನು ಸೇರಿಸ್ಕೊಳ್ಳುವ ಒಂದು ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಹಾಗೇನಾದರೂ ಆದರೆ ನಮ್ಮ ಪಕ್ಷದ ವತಿಯಿಂದ ಉಗ್ರವಾದಂಥ ಒಂದು ಹೋರಾಟವನ್ನು ಮಾಡಬೇಕಾಗ್ತದೆ. ಮತ್ತು ಈ ದಿನ ನಮ್ಮ ಅಭ್ಯರ್ಥಿ ಗೆಲುವು ಶತಸಿದ್ಧ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಅದೇನೋ ಪ್ರಶ್ನೆ, ಜಾತ್ಯತೀತ ಜನತಾದಳದಿಂದ ಅವರು ಅಭ್ಯರ್ಥಿಯಾಗಿ ನಾಮಿನೇಷನ್ ಹಾಕಿದ್ದಾರೆ. ಮುರಳಿಯವರು ಮರಳಿ ಮತ್ತೆ ಮನೆಗೆ ಬಂದಿದ್ದಾರೆ. ಮೊದಲು ಕೂಡ ಮುರಳಿಯವರು ನಮ್ಮ ಪಕ್ಷದಲ್ಲೇ ಇದ್ದರು, ನಮ್ಮ ಪಕ್ಷದಲ್ಲೇ ಈ ಒಂದು ನಗರಸಭೆಯ ಅಧ್ಯಕ್ಷರು ಆಗಿದ್ದರು. ಮತ್ತೆ ನಮ್ಮ ಮರಳಿ ನಮ್ಮ ಮನೆಗೆ ಬಂದು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ಸರ್, ನಗರ ಘಟಕದ ಅಧ್ಯಕ್ಷರು ಸ್ವಲ್ಪ ಬೇರೆ ಕೆಲಸದ ನಿಮಿತ್ತ ಹೋಗಿದ್ದಾರೆ, ಅವರು ಬರ್ತಾರೆ ನಾಳೆ ನಾಡಿದ್ರೊಳಗೆ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ವಾರ್ಡ್ 2 ಮುತ್ಯಾಲಪೇಟೆ ಜನತೆಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕೆಂದರೆ ಕಳೆದ 2.5 ವರ್ಷದ ಹಿಂದೆ ಸುಮಾರು 400 ಮತ ಕೊಟ್ಟು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವಾಗಿನ ಪರಿಸ್ಥಿತಿ ರಾಜಕೀಯ ಏರಿಳಿತದಲ್ಲಿ ಏನೇನೋ ನಡೀತಾ ಇದೆ, ಹೈಕಮಾಂಡ್ ಒತ್ತಡಕ್ಕೆ ಇನ್ನೊಂದು ಮತ್ತೊಂದು ಆಗಿರುವಾಗ ನಮ್ಮ ಪಕ್ಷದ ಹಿರಿಯ ನಾಯಕರು ಕಡಪಲ್ಲಿ ನಾಗರಾಜಣ್ಣ, ಪ್ರಕಾಶಣ್ಣ, ಮಂಜಣ್ಣ ಎಲ್ಲ ಸೇರಿ
ಪಕ್ಷಕ್ಕೋಸ್ಕರ ತ್ಯಾಗ ಮಾಡ್ತಾ ಇದ್ದೀನಿ. ಇವತ್ತು ವಾರ್ಡ್ ನಂಬರ್ 2 ಮುತ್ತಾಲ್ಪೇಟೆ ಒಂದು ಆಘಾತ ಆದಮೇಲೆ ಅದು ಮರು ಚುನಾವಣೆ ಇವತ್ತು ಬೈ ಎಲೆಕ್ಷನ್ ಅಂತ ಬಂದಿದೆ. ಈ ಚುನಾವಣೆಯಲ್ಲಿ ಸಾಕಷ್ಟು ಕಾದು ನೋಡ್ತಾ ಇದ್ರು, ಜೆ ಡಿ ಎಸ್ ಪಕ್ಷ ಏನು ಮಾಡ್ತಾರೆ ಅಂತ ಕಾದು ನೋಡ್ತಿದ್ರು. ಸಾಕಷ್ಟು ಇದು ನಡೀತು, ಕೆಲವೆಲ್ಲ ನಡೀತು. ಸೊ ಅದರಿಂದ ನಮ್ಮ ಅಭ್ಯರ್ಥಿ ಯಾರು ಅಂತ ಕೇಳ್ತಾ ಇದ್ರು. ಹೈಕಮಾಂಡ್ ತೀರ್ಮಾನದಂತೆ ಇವತ್ತೆಲ್ಲ ಅಭಿಪ್ರಾಯನ ಸಂಗ್ರಹಣೆ ಮಾಡಿಕೊಂಡು ಎಂ ಆರ್ ಮುರಳಿಯವ್ರನ್ನ ನಮ್ಮ ಪಕ್ಷಕ್ಕೆ ಮರು ಸೇರ್ಪಡೆ ಮಾಡಿಕೊಂಡು, ಇವರು ಮನೆ ಇಲ್ಲಿ ಇದ್ದಿರ್ತಕ್ಕಂಥ ವ್ಯಕ್ತಿ ಮತ್ತೆ ಮರಳಿ ವಾಪಸ್ ಬಂದಿದ್ದಾರೆ, ಅವ್ರನ್ನೇ ಅಭ್ಯರ್ಥಿ ಮಾಡಬೇಕಂತ ಎಲ್ಲ ಪಕ್ಷದ ತೀರ್ಮಾನದಂತೆ ಮತ್ತು ಎಲ್ಲರೂ ತೀರ್ಮಾನದಂತೆ ಇವತ್ತು ಅಭ್ಯರ್ಥಿಯಾಗಿ ಮಾಡಿದ್ದೀವಿ. ಇವತ್ತು ಎಲ್ಲ ಎಲೆಕ್ಷನ್ ಬಂದಾಗ ಇವತ್ತು ಎಲ್ಲರೂ ಗೆಲ್ಲಬೇಕಂತ ಹೋಗ್ತೀವಿ. ಆದರೆ ವಾರ್ಡನ ಮತದಾರರು, ಮತದಾರ ಬಂಧುವರು, ಮತದಾರ ದೇವರುಗಳು ಇವತ್ತು ಸೂಕ್ತ ವ್ಯಕ್ತಿನ ಆಯ್ಕೆ ಮಾಡಿಕೊಂಡು ಇವತ್ತು ಜೆ ಡಿ ಎಸ್ ಪಕ್ಷಕ್ಕೆ ಒಂದು ಬೆಂಬಲ ಚೂಸ್ತಾರಂತ ನಂಬಿಕೆ ನನಗಿದೆ. ಇವತ್ತಿಂದ ನಾಳೆಯಿಂದ ಒಂದು ಪ್ಲಾನ್ ಮಾಡಿಕೊಂಡು ಎಲ್ಲ ಒಂದು ತಾಲೂಕು ಮಟ್ಟದ ಲೀಡರ್ಸು ಮನೆ ಮನೆ ಹೋಗಿ ಮತಯಾಚನೆ ಮಾಡ್ತೀವಿ. ನಮ್ಮ ಅಭ್ಯರ್ಥಿ ಗೆಲ್ಲಕ್ಕೆ ಶತಪ್ರಯತ್ನ ಪಟ್ಟು ಗೆಲ್ಲೇ ಗೆಲ್ಲಿಸ್ತೀವಿ ಅಂತ ಪಣ ತೊಟ್ಟಿದ್ದೀವಿ, ಗೆಲ್ಲಿಸಿ ತೋರಿಸ್ತೀವಿ. ಇದು ಯಾಕೆಂದರೆ ಇಬ್ಬರು ಮೂವರು ನಿಂತಮೇಲೆ ಒಬ್ರು ಗೆಲ್ಲಲೇಬೇಕಲ್ವ. ಸೊ ಅದರಿಂದ ನಮಗೆ ಲಾಸ್ಟ್ ಟೈಮ್ ಏನು ಅನಾನುಕೂಲ ಆಗಿದೆ ನಮ್ಮ ಸುರೇಶ್ ಅವರಿಗೆ, ಇವತ್ತು ಸುರೇಶ್ ಅವರು ಹೇಳ್ದಂಗೆ ಇವತ್ತು ಹಣದ ಮತದಾನ ಆಗೋದ್ರಿಂದ ಇವತ್ತು ಸಾಕಷ್ಟು ಕಣ್ಣು ಮುಂದೆ ಕಾಣಿಸ್ತಾ ಇದೆ ಏನು ನಡೀತಾ ಇದೆ ಅಂತ. ಮುಳುಬಾಗಲು ಬರ್ತಾ ಯಾವ ಮಟ್ಟಕ್ಕೆ ಹೋಗ್ತಿದೆ ಅಂದರೆ ಹಣ ಇದ್ರೆ ಮಾತ್ರ ರಾಜಕೀಯ ನಮ್ಮ ಮಟ್ಟಕ್ಕೆ ಹೋಗ್ತಾ ಇದೆ. ಇವತ್ತು ಮತದಾರರ ಮೇಲೆ ನಂಬಿಕೆ ಇದೆ ನನಗೆ, ಹಣಕ್ಕೆ ಬೆಲೆ ಕೊಡೋದಿಲ್ಲ. ಇವತ್ತು ಆತ್ಮವಿಶ್ವಾಸಕ್ಕೆ ಬೆಲೆ ಕೊಡ್ತೀರಾ. ಇವತ್ತೇನು ಸುರೇಶ್ ಸ್ಥಾನದಲ್ಲಿ ಇವತ್ತು ಸುರೇಶ್ ಥ್ಯಾಂಕ್ಸ್ ಹೇಳಬೇಕು, ಅವರು ಈ ಎಲೆಕ್ಷನ್ ನನಗೆ ಬೇಡ ಅಂತಂದ್ಬಿಟ್ಟು ಹೈಕಮಾಂಡ್ಗೆ ಒಂದು ಮರ್ಯಾದೆ ಕೊಟ್ಟು ಸೊ ಒಂದು ತ್ಯಾಗನ್ ಮಾಡಿದ್ದಾರೆ. ಸೊ ಮುಂದಿನ ದಿವಸದಲ್ಲಿ ಸುರೇಶ್ಗೆ ಸೂಕ್ತ ಸ್ಥಾನಮಾನ ಕೊಡಬೇಕಂತ ಎಲ್ಲ ನಿರ್ಧಾರ ಆಗಿದ್ದೀವಿ. ಖಂಡಿತವಾಗಿ ಅವರಿಂದ ನಾವು ಇರ್ತೀವಿ. ಇದರಿಂದ ಎಂ ಆರ್ ಮೂಡಲಿ ಕೂಡ ಇವತ್ತು ಚಿರಪರಿತರಾಗಿರಿಂದ ಆ ವಾರ್ಡ್ಗೆ ಸೊ ಒಳ್ಳೆ ಜಯಭೇರಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಸೊ ಏನಂತಂದರೆ ನೀವೇನು ಕೇಳ್ತಾ ಇದ್ರೆ ಇದು ಭಗವಂತನ ಆಶೀರ್ವಾದದಿಂದ ಕೇವಲ ನೆನ್ನೆ ನೋಡೋ ಒಂದು ವಾತಾವರಣದಲ್ಲಿ ಇನ್ನೇನು 3-4 ತಿಂಗಳಲ್ಲಿ ಎಲೆಕ್ಷನ್ ಬರೋ ಸೂಚನೆ ಕಾಣಿಸ್ತಾ ಇದೆ. ಎಮ್ ಎಲ್ ಎಲೆಕ್ಷನು ನೆನ್ನೆ ಒಂದು ನಡೆದ ಮೀಟಿಂಗಲ್ಲಿ ಬಿಜೆಪಿ ಮೀಟಿಂಗಲ್ಲಿ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಎಲೆಕ್ಷನ್ ಮಾಡಬೇಕಂತ ತೀರ್ಮಾನ ಆಗ್ತಿದ್ದಾರೆ. ಸೊ ಆ ಸಂದರ್ಭ ಬಹುಶಃ ಈ ಎಲೆಕ್ಷನ್ನು ಅದು ಎಮ್ ಎಲ್ ಎಲೆಕ್ಷನ್ಗೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಇವತ್ತು ತೆರವಾದ ಸ್ಥಾನ ಅಲ್ವಾ ಇದು, ಇವತ್ತು ಯಾವ ಬೇರೆ ಒಂದು ಪಕ್ಷ ಸಿಂಬಲ್ ಹಾಕಿದ ಮೇಲೆ ನಾವು ಸಿಂಬಲ್ ಹಾಕಲೇಬೇಕು. ನೆನ್ನೆ ತನಕ ನಾವು ಸಿಂಬಲ್ ಹಾಕಬಾರ್ದು ಅಂದ್ಕೊಂಡ್ವಿ, ಬೇರೆಯವರು ಸಿಂಬಲ್ ಹಾಕ್ದಾಗ ನಾವು ಸಿಂಬಲ್ ಹಾಕಲೇಬೇಕಾಗುತ್ತೆ. ಅದು ಸೋಲು ಗೆಲುವು ನಿಶ್ಚಿತೆ ಮಾಡೋದು ಮತ ದೇವರುಗಳು ಅವ್ರು ಮಾಡ್ಕೊತಾರೆ. ಸೊ ಅದರಿಂದ ಸೊ ಯಾರು ಬರ್ತಾವ್ರೆ ಖಂಡಿತ ಅವ್ರ ಪಕ್ಷಕ್ಕೆ ಪ್ರತಿಯೊಬ್ಬರು ಬೇಕಾಗುತ್ತೆ. ಬೇಡ ಅನ್ನೋಕ್ಕೆ ನಮ್ಮ ಕೈಯಲ್ಲಿ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಸುಮಾರು ಇನ್ನು ಮುಂದೆ ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ಎಲೆಕ್ಷನ್ 3-4 ತಿಂಗಳಿದ್ದಂಗೆ ಪಾಲನೆ ಸ್ಟಾರ್ಟ್ ಆಗುತ್ತೆ. ಈ ಪಕ್ಷದ ಆ ಪಕ್ಷಕ್ಕೆ, ಆ ಪಕ್ಷದಿಂದ ಈ ಪಕ್ಷಕ್ಕೆ ಸುಮಾರು ಜನರ ಬೆಂಬಲ ಇದೆ. ಇವತ್ತು ನಾನು ಒಂದೇ ಕೇಳ್ಕೊಳ್ಳೋದು, ಇವತ್ತು 4.5 ವರ್ಷಗಳಿಂದ ನಾನು ಮುಳುಬಾಗಲು ತಾಲೂಕು ತಪಾಸು ಮಾಡ್ತಾ ಇದ್ದೀನಿ, ತಮ್ಮೆಲ್ಲರಿಗೂ ಗೊತ್ತಿದೆ. ಯಾವ ದುರುದ್ದೇಶದಿಂದ ಮಾಡ್ತಾ ಇದ್ದೀನಿ ನಾನು, ದಯವಿಟ್ಟು ಮುಂದಿನ ಚುನಾವಣೆ ಕೂಡ ನನಗೆ ಅವಕಾಶ ಮಾಡಿಕೊಡ್ತಾರೆ ಒಂದು ಗಟ್ಟಿ ನಿರ್ಧಾರ, ಒಂದು ನಂಬಿಕೆ ನನಗಿದೆ. ಅದಕ್ಕೆ ಕಾದು ನೋಡಬೇಕಾಗುತ್ತೆ. ಸರ್, ಇದು ಪ್ರತಿಷ್ಠೆಯ ಚುನಾವಣೆ ಇಲ್ಲ, ಪ್ರತಿಷ್ಠೆ ಚುನಾವಣೆ ಇಲ್ಲ, ಸಿಂಬಲ್ ಚುನಾವಣೆ. ನಾವು ಬೇರೆ ಪಕ್ಷದವ್ರು ಸಿಂಬಲ್ ಹಾಕಿದ್ರೆ ನಾವು ಸಿಂಬಲ್ ಹಾಕ್ತಾ ಇರಲಿಲ್ಲ, ಬೇರೆಯವರು ಸಿಂಬಲ್ ಹಾಕಿದ್ರೆ ಸಿಂಬಲ್ ಹಾಕಲೇಬೇಕಾಗುತ್ತೆ. ಇದು ಪ್ರತಿಷ್ಠೆ ಹಿಂಗೆ ಬರೋದಿಲ್ಲ, ಎಲೆಕ್ಷನ್ ಅಷ್ಟೇ. ಇಲ್ಲ, ಮಾಜಿ ಶಾಸಕರು ಆವಾಗಲೇ ಮಾತಾಡ್ತಾ ಹೆಣ್ಮಗುಗೆ ಬಿಟ್ಕೊಡಿ ಅಂತ ನಿಮಗೂ ಮನವಿ ಮಾಡಿದ್ದಾರೆ. ದಯವಿಟ್ಟು, ನನಗೆ ಗೊತ್ತಿಲ್ಲ, ನನಗೆ ಮನವಿ ಮಾಡಿದ ಪಕ್ಷದ ಅಭ್ಯರ್ಥಿಯಾಗಿ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅವರು ಚುನಾವಣೆಗೆ ನಿಲ್ತಾ ಇದ್ದಾರೆ. ಅವ್ರ ಅಭ್ಯರ್ಥಿ ಮಾಡೋಕೆ ಮೊದಲು ನಾವು ಕ್ಷೇತ್ರರಾಗಿ ಸ್ಪರ್ಧೆ ಮಾಡಿಸ್ತೀವಿ ಅಂತ ಹೇಳಿದಿದ್ರೆ ನಾವು ಕನ್ಸಿಡರ್ ಮಾಡ್ಬೋದಾಗಿತ್ತು. ಆದರೆ ಸಿಂಬಲ್ ಹಾಕಿರೋದ್ರಿಂದ ಅಭ್ಯರ್ಥಿನ ಅವ್ರು ಮೊದಲೇ ಘೋಷಣೆ ಮಾಡಿಬಿಟ್ಟಿದ್ರು, ನಮ್ಮ ಜೊತೆ ಮಾತಾಡ್ದೇ ಮೊದಲೇ ಘೋಷಣೆ ಮಾಡಿದರು. ಘೋಷಣೆ ಮಾಡೋಕೆ ಮೊದಲೇ ಮಾತಾಡ್ತಿದ್ರೆ ಅದರ ರೀತಿ ಬೇರೆ ಆಗುತ್ತೆ. ಮಾಧ್ಯಮ ಮಿತ್ರರು ನನ್ನ ಮನೆಗೆ ಬಂದ ನೀವೇ ಕೇಳಿದ್ರಿ, ಇವತ್ತು ಮಾಜಿ ಶಾಸಕರು ಅಧಿಕೃತ ಘೋಷಣೆ ಮಾಡಿದ್ದಾರೆ ಸರ್, ನೀವು ಮಾಡ್ತೀರಾ ಅಂತ ಕೇಳಿದ್ವಿ, ನಾವು ಲಾಸ್ಟ್ ತನಕ ಮಾಡೋಣ ಅಂತ ಹೇಳಿದ್ವಿ. ಬಟ್ ನಮ್ಮ ಲೀಡ್ರಿಗೆ ನಾನು ಹೇಳಿದೆ, ನೋಡಿ ಯೋಚನೆ ಮಾಡಿ ಈ ಚುನಾವಣೆ ಬಗ್ಗೆ ಯೋಚನೆ ಮಾಡಿ ಅಂದಾಗ ಅವರು ಮೊದಲೇ ಅಭ್ಯರ್ಥಿನ ಘೋಷಣೆ ಮಾಡ್ಬಂದು ನಮ್ಮ ಹತ್ರ ಕೇಳ್ತಾ ಇದ್ದಾರೆ. ಒಂದು ವೇಳೆ ಮೊದಲೇ ಘೋಷಣೆ ಮಾಡಿಲ್ಲ ಅಂದರೆ ಕೂತ್ ಮಾತಾಡ್ಬೋದಿತ್ತು. ಸೊ ಅದರಿಂದ ಸಿಂಬಲ್ ಹಾಕಿದ ಮೇಲೆ ನಾವು ಸಿಂಬಲ್ ಹಾಕಲೇಬೇಕಾಗುತ್ತೆ. ಲಾಸ್ಟಲ್ಲಿ ನಾವು ಸೋತಿದ್ದೀವಿ, 3,000 ಓಟಿಂದ ಸೋತಿದ್ದೀವಿ. ಸೊ ಅದರಿಂದ ನಾವು ಸಿಂಬಲ್ ಹಾಕ್ಬೇಕಂತ ತೀರ್ಮಾನದೊಂದು ಸಿಂಬಲ್ ಹಾಕ್ತಾ ಇದೆ. ಮತ್ತು ಮಾಧ್ಯಮ ಮಿತ್ರರು ಕೂಡ ನಿಮ್ಮ ಸಪೋರ್ಟು ತುಂಬ ಬೇಕಾಗುತ್ತೆ ನಮ್ಮಲ್ಲಿ. ಯಾವುದೇ ರೀತಿ ಗೊಂದಲಗಳಿಲ್ಲ ನಮ್ಮಲ್ಲಿ. ಹಾಂ,
ನೀವೇ ಅದನ್ನ ಹೇಳ್ಬೇಕಾಗುತ್ತೆ, ಎಲ್ಲೆಲ್ಲಿ ಗೊಂದಲ ಇದೆ ಅಂತ ಹೇಳ್ಬೇಕಾಗುತ್ತೆ. ಯಾವ ಪಕ್ಷದಲ್ಲಿ ಗೊಂದಲ ಇಲ್ಲ ಹೇಳಿ, ನಮ್ಮ ಪಕ್ಷದಲ್ಲಂತೂ ಗೊಂದಲ ಇಲ್ಲ. ನಮ್ಮ ಪಕ್ಷದಲ್ಲಿ ಇವತ್ತು ನಮ್ಮ ಶಿವಣ್ಣವ್ರು ಬರಬೇಕಾಗಿತ್ತು. ವಕೀಲ ಸಂಘದ ಪೂಜೆಯಲ್ಲಿ ಸ್ವಾಮೀಜಿ ಬರ್ತಾರೆ, ಅಲ್ಲಿ ಕೋಲಾರದಲ್ಲಿ ಇದ್ದಾರೆ, ಬರ್ತಲ್ವಾ. ಬೇರೆ ಬೇರೆ ಕೆ ವಿ ಶಂಕರಪ್ಪನವರು ಅಧ್ಯಕ್ಷರಾಗಿದ್ದಾರೆ, ಕಾರ್ಯಕ್ರಮ ಬರಬೇಕಾಗಿತ್ತು. ಇನ್ನೂ ಹಳದ ನಾಯಕರು ಬರಬೇಕಾಗಿತ್ತು. ಅದು ಅದು ನೋಡಿ, ಅದು ನಾವೇನು ಬರ್ತಾರೆ ಮುಂದಿನ ದಿವಸ ನಿಮಗೆ ಸಾಬೀತುಪಡಿಸ್ತಾರೆ. ಯಾವುದೂ ಗೊಂದಲ ಇಲ್ಲ. ಗೆಲುವು ಖಚಿತ ಅಲ್ಲ ಸರ್ ನಿಮ್ಮ ಕ್ಯಾಂಡಿಡೇಟ್? ಗೆಲುವು ಖಚಿತ. ಚುನಾವಣೆ ಎಕ್ಸಾಮ್ ಬರೆಯೋದು ಪಾಸ್ ಆಗೋಕ್ಕೆ ಫೇಲ್ ಆಗೋಕ್ಕಲ್ಲ, ಹೌದಾನೆ? ನಾವು ಹೋಗ್ತಾ ಇರೋದು ಗೆಲುವು ಮಾಡಕ್ಕೆ, ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ ವಿಷಯ ಅಲ್ವಾ. ಪ್ರಚಾರಕ್ಕೆಲ್ಲ ಒಗ್ಗಟ್ಟ ಹೋಗ್ತೀರಾ? ಎಲ್ಲರೂ ಮನೆ ಮನೆಗೆ ಓಟ್ರು ಓಟ್ಗೂ ಹೋಗ್ತೀವಿ. ನಾ ಪ್ಲಾನ್ ಮಾಡಿ, ನಮ್ಮ ಅಧ್ಯಕ್ಷರು ಪ್ಲಾನ್ ಮಾಡ್ಕೊಂಡು ಯಾವತ್ತಿಂದ ಪ್ರಾರಂಭ ಮಾಡ್ಬೇಕು ಅಂತ ಮಾತಾಡ್ಕೊಂಡು ಮುಂಬರುವ ಎಮ್ ಎಲ್ ಎ ಚುನಾವಣೆಗೆ ಇದು ದಿಕ್ಸೂಚಿ ಆಗುತ್ತಾ ಸರ್? ಮುಂಬರುವ ಎಮ್ ಎಲ್ ಎ ಚುನಾವಣೆಗೆ ಇದು ಏನಾದ್ರೂ ಏ ನಿಜ ಹೇಳ್ತೀನಿ ಕೇಳಿ, ಇದಂತೂ ನಾನಂತೂ ಏನು ಅನ್ಕೊಂಡಿಲ್ಲ. ಇದು ದಿಕ್ಸೂಚಿ ಆಗುತ್ತೆ, ಇದು ದೂರದೃಷ್ಟಿ ಆಗುತ್ತೆ, ನಾನು ಅನ್ಕೊಂಡಿಲ್ಲ. ಚುನಾವಣೆ ಅಚ್ಚು ನೋಡಿ, ನಾವು ಇದುವರೆಗೂ ರಾತ್ರಿ ಬೆಳಗ್ಗೆವರೆಗೂ ಘೋಷಣೆ ಮಾಡಿ ಅಭ್ಯರ್ಥಿನ ಇವತ್ತು ಬೆಳಗ್ಗೆನೇ ಘೋಷಣೆ ಮಾಡಿದ್ದು. ಯಾಕೆಂದರೆ ಸಿಂಬಲ್ ಹಾಕ್ತಿದ್ರೆ ನಾವು ಹೋಗೋದೇ ಬೇಡ ಅಂದ್ಕೊಂಡ್ವಿ, ಬೇರೆಯವ್ರು ಸಿಂಬಲ್ ಹಾಕ್ತಿದ್ರೆ ನಾವು ಹೋಗೋದೇ ಬೇಡ, ಇಂಡಿಪೆಂಡೆಂಟ್ ಹೋಗ್ಕೊಳ್ಳಿ ಅಂದ್ಕೊಂಡ್ವಿ. ಸಿಂಬಲ್ ಹಾಕಿದ್ಮೇಲೆ ಸಿಂಬಲ್ ಹಾಕ್ಲೇಬೇಕಲ್ವಾ? ಹೈಕಮಾಂಡ್ ನಮ್ಮನ್ನು ಕೇಳ್ತಾರೆ ಯಾಕೆ ಸಿಂಬಲ್ ಹಾಕಿಲ್ಲ ಅಂತ ಕೇಳ್ತಾರೆ. ಅದು ಮುಂದಿನ ತೀರ್ಮಾನ ಹೈಕಮಾಂಡ್ ಬಿಟ್ಟಿದ ವಿಷಯ. ಈ ದಿನ ಜಾತ್ಯತೀತ ಜನತಾ ದಳದಿಂದ ನಾನು ಅಭ್ಯರ್ಥಿ ಆಗಿದ್ದೀನಿ. ನನ್ನ ಮೇಲೆ ವಿಶ್ವಾಸ ಇಟ್ಟು ಎಲ್ಲ ಪಕ್ಷದ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರುಗಳು, ನಮ್ಮ ಸಾಮ್ರಾಟಹಳ್ಳಿ ಪ್ರಕಾಶ್ ಅಣ್ಣವರಾಗಿರ್ಬೋದು, ಸಮೃದ್ಧಿ ಮುಂಜಾನೆ ಅವರಾಗಿರ್ಬೋದು, ಎಲ್ಲರೂ ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ಒಂದು ಚುನಾವಣೆಯಲ್ಲಿ ಒಂದು ಪಾರ್ಟಿ ಕ್ಯಾಂಡಿಡೇಟ್ ಆಗಿ ಪಕ್ಷದ ಅಭ್ಯರ್ಥಿಯಾಗಿ ನನ್ನನ್ನು ಮಾಡಿದ್ದಾರೆ. ಅದಕ್ಕೆ ಮೊಟ್ಟ ಮೊದಲಾಗಿ ನಾನು ಅವ್ರಿಗೆಲ್ಲ ಆಭಾರಿಯಾಗಿರ್ತೀನಿ. ಇನ್ನೊಂದು, ತಮಗೆಲ್ಲ ಗೊತ್ತು, ನಾನು 3 ತಿಂಗಳಿಂದ ಅಲ್ಲಿ ಅದೇ ವಾರ್ಡಲ್ಲಿ ಚುನಾವಣೆಗೋಸ್ಕರ ತಯಾರಿ ನಡೆಸ್ತಾ ಇದ್ದೀನಿ. ಈ ಒಂದು ಪಕ್ಷದ ಮುಖಂಡರು ಎಲ್ಲನೂ ಸೇರಿ ಒಂದು ನಿರ್ಧಾರಕ್ಕೆ ಬಂದ ಮೇಲೆ ನಾನು ಪಕ್ಷಾಂತರ ಅಭ್ಯರ್ಥಿಯಾಗಿ ನಿಲ್ತೀನಿ, ತಾವು ಸಪೋರ್ಟ್ ಮಾಡಿ ಅಂತ ಕೇಳಿದ್ವಿ. ಅವರೇನೋ ಪಕ್ಷಾಂತರವಾಗಿ ನಿಂತರೆ ನಾವೇನು ಡಿಸಿಷನ್ ತಗೊಳಕ್ಕಾಗಲ್ಲ, ಮತ್ತೆ ನೋಡೋಣ ಅಂತಿದ್ದರು. ಅವರು ಇವಾಗ ಬಿ ಫಾರಂ ಮೇಲೆ ಕಂಟೆಸ್ಟ್ ಮಾಡಿದ ಮೇಲೆ ಅವರು ನಿರ್ಧಾರಕ್ಕೆ ಬಂದು ಬಿ ಫಾರಂ ಸಬ್ಮಿಟ್ ಮಾಡಿದ್ದೀವಿ. ಇವತ್ತಿಂದ ಆ ಪಕ್ಷದಲ್ಲಿ ಮುಂದುವರಿತೀನಿ. ಅದೇ ಪಕ್ಷದಲ್ಲಿ ನಾನು ಮುಂದಿನ ಎಮ್ ಎಲ್ ಎ ಚುನಾವಣೆಗಳು ಕೂಡ ನಡೆಸ್ತೀನಿ ಅಂತ ಹೇಳ್ಬಿಟ್ಟು ತಮ್ಮ ವಾಹಿನಿ ಮುಖಾಂತರ ತಿಳಿಸಲು ಇಚ್ಛಿಸ್ತೀನಿ. ಇನ್ನೊಂದೇನೆಂದರೆ, ಈ ಚುನಾವಣೆ ನನ್ನ ಹಣೆ ಬರ ಏನಾದರೂ ಆಗಿರ್ಬೋದು. ಮೊನ್ನೆ ತಾನೇ ಮಾಜಿ ಶಾಸಕರು ಮಾತಾಡಿದ್ರು, ವೋಟರ್ ಲಿಸ್ಟಲ್ಲಿ ಬುಸಾಲ್ಕುಂಟೆ ಅವ್ರು ಸೇರಿಸವ್ರೆ, ಕುರುಪಾಲ್ದವ್ರು ಸೇರಿಸವ್ರೆ ಅಂತ. ಒಂದೇ ಒಂದು ವೋಟು ನಾನೇನಾದರೂ ಸೇರ್ಸಕ್ಕೆ ಹೋಗಿದ್ರೆ ತಮ್ಮ ಮುಂದೆನೇ ನಾನು ಮಾತಾಡ್ತಾ ಇದ್ದೀನಿ, ಈ ರೆಕಾರ್ಡ್ ಹಂಗೆ ಇರ್ತದೆ, ಅವ್ರಿಗೂ ಕಳಿಸ್ಕೊಡಿ. ಇವತ್ತಿನ ದಿನ ಅವರ ಬಲಗೈ ಎಡಗೈ ಅನ್ನೋರೆಲ್ಲ ಕೂತ್ಕೊಂಡು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು 100 ಅರ್ಜಿಗಳನ್ನ ಇಟ್ಕೊಂಡು ಫೀಡ್ ಮಾಡಿಸ್ತಾ ಇದ್ರು. ಇದಿಷ್ಟು ದಿನ ಎಷ್ಟೆಷ್ಟು ಮಾಡಿದಾರೋ ಅನ್ನೋ ಭಯ ನನಗೂ ಇದೆ. ಇವಾಗ ಇಲ್ಲಿಂದ ನಮ್ಮ ಎಲ್ಲ ಲೀಡರ್ಸನ್ನು ಕರ್ಕೊಂಡು ತಹಸೀಲ್ದಾರ್ ಅವ್ರ ಹತ್ರನೇ ಹೋಗ್ತಾ ಇದ್ದೀನಿ, ಅದ್ರ ಬಗ್ಗೆನೂ ಅಪೀಲ್ ಮಾಡ್ತೀವಿ. ದಯವಿಟ್ಟು ತಾವು ಕೂಡ ಅಲ್ಲಿಗೆ ಬಂದರೆ ಉತ್ತಮ. ಈ ಒಂದು ವೋಟರ್ ಲಿಸ್ಟ್ ಗೊಂದಲ ಎಷ್ಟು ದಿನ, ಇವತ್ತು ಕಡೆ ದಿನ, 17ನೇ ತಾರೀಕು ಚುನಾವಣೆ ನಾಮಿನೇಷನ್ ಹಾಕೋಕ್ಕೆ ಕಡೆ ದಿನ, ಇದುವರೆಗೂ ಫೈನಲ್ ಲಿಸ್ಟ್ ಕೊಟ್ಟಿಲ್ಲ ನಮಗೆ. ಯಾಕೆ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಕೇಳೋಕ್ಕೆ ಹೋಗ್ತಾ ಇದ್ದೀವಿ. ಇನ್ನೊಂದೇನೆಂದರೆ, ಈ ಚುನಾವಣೆಯಲ್ಲಿ ಮತದಾರ ಪಟ್ಟಿಯಲ್ಲಿ ಏನೇನೋ ಮಾಡಿಬಿಟ್ರೂ ನಮ್ಮ ಮತದಾರನೇ ಸೇರಿಸ್ಬೇಕಲ್ವಾ? ಪುಗ್ನೂರಿಂದ ಬಲ್ಮೂರಿಂದ ತಂದು ಸೇರಿಸೋಕ್ಕಾಗಲ್ಲ, ಅವರು ಮತದಾರನೇ ಸೇರಿಸಿರ್ತಾರೆ. ಅದನ್ನು ಅದ್ರ ಬಗ್ಗೆ ಅಲ್ಲಿ ಕೂಲಂಕುಷವಾಗಿ ಕೇಳಬೇಕು ನಾವು. ತಾವು ಬನ್ನಿ ಅಲ್ಲಿಗೆ, ನೋಡೋಣ ಅಲ್ಲಿ. ಮೊನ್ನೆನಾ? ಮೊನ್ನೆ ಯಾವತ್ತು ಅರಿಲಿಲ್ಲ. ನೀವು ಯಾವುದು? ನಾನು ಹೋಗಿದ್ದೆ ಇವತ್ತು. ನಮ್ಮ ವೋಟರ್ ಲಿಸ್ಟ್ ಅವ್ರು ಅರಿದಿರೋದು ಇವತ್ತು. ನಮ್ಮ ವೋಟರ್ ಲಿಸ್ಟ್ ಕಿತ್ಕೊಂಡು ಹೋಗ್ತಾ ಇದ್ರೆ, ಅಲ್ಲಿಂದ ಎತ್ಕೊಂಡು ಹೋಗ್ತಾ ಇದ್ರೆ ಟೇಬಲ್ ಮೇಲಿಂದ, ನಾವು ತಗೊಳ್ಳುವಾಗ ಕಿತ್ತಾಟ ಆಯ್ತು ಅಲ್ಲಿ. ನಾವೆಲ್ಲ ಸ್ನೇಹಿತರಾಗೆ ಇದ್ದಿದ್ದು, ನಾವು ಕಿತ್ತಾಟ ಆಯ್ತು ಅಲ್ಲಿ. ಆವಾಗ ಒಂದ ಎರಡು ಅರಿದಿರ್ಬೋದು ಅಲ್ಲಿ, ಅಷ್ಟು ಮಾತ್ರಕ್ಕೆ ನಾವೇನು ಹೊಡೆದಾಡಿಲ್ಲ ಕಿತ್ತಾಡಿಲ್ಲ.
ಪಕ್ಷಕ್ಕೆ ಸೇರ್ಪಡೆ ಕೆಲವರು ಇದು ಮಾಡಿದ್ರು ನಿಮ್ಮ ಯಾರ್ಯಾರು ಅಂತ ಹೇಳಿ ಇಲ್ಲಿ ಪಕ್ಷಕ್ಕೆ ಬರ್ಬೇಕಂತ. ಅಲ್ಲಲ್ಲ ಯಾರ್ಯಾರು ನಮ್ಮ ಸ್ನೇಹಿತರು ನೀವು ಕೇಳ್ತಾರೋ ಅರ್ಥ ಆಗ್ತಾ ಇದೆ ನನಗೆ. ನಮ್ಮ ಸ್ನೇಹಿತರು ತೇಜರಮಣ ಅವ್ರ ಬಗ್ಗೆ ಹೇಳ್ತಾ ಇದ್ದೀರಾ, ಅವರು ನನ್ನ ಪರವಾಗಿ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅಲ್ಲಿ ಪೂಜೆ ಸಲ್ಲಿಸಿ ಪ್ರಸಾದ ಸಮೇತ ಬರ್ತಾರೆ ಮನೆಗೆ. ಎಲ್ಲ ಆಗಿದೆ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.